ಭಾರತೀಯ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಎಚ್ಡಿಎಫ್ಸಿ ಬ್ಯಾಂಕ್ ಅಧ್ಯಕ್ಷ ಅತಾನು ಚಕ್ರವರ್ತಿ ಮಹತ್ವದ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಭಾರತದ ಆರ್ಥಿಕತೆ 10 ಪಟ್ಟು ಬೆಳವಣಿಗೆಯಾಗಲಿದೆ ಅಂತ. ಇದರೊಂದಿಗೆ ಭಾರತದ ತಲಾ ಆದಾಯದಲ್ಲಿ ಭಾರಿ ಏರಿಕೆಯಾಗುವ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. 2050 ರ ವೇಳೆಗೆ ಭಾರತದ ಆರ್ಥಿಕತೆಯು 10ರಷ್ಟು ಬೆಳವಣಿಗೆ ಆಗಲಿದೆ ಅಂತ ಎಚ್ಡಿಎಫ್ಸಿ ಬ್ಯಾಂಕ್ ಅಧ್ಯಕ್ಷ ಅತಾನು ಚಕ್ರವರ್ತಿ ಭರವಸೆ ವ್ಯಕ್ತಪಡಿಸಿದ್ದಾರೆ. ಈ ವೇಳೆಗೆ ಭಾರತವು 30 ಟ್ರಿಲಿಯನ್ ಆರ್ಥಿಕತೆ ಹೊಂದಲಿದೆ. ಜಿಡಿಪಿ ಶೇಕಡಾ 900 ರಷ್ಟು ಹೆಚ್ಚಾಗಲಿದೆ. ನವದೆಹಲಿಯಲ್ಲಿ ಆಯೋಜಿಸಿದ ಕಾರ್ಯಕ್ರಮವೊಂದರಲ್ಲಿ ಅವರು ಈ ಹೇಳಿಕೆ ನೀಡಿದ್ದಾರೆ. ಇದರೊಂದಿಗೆ ಭಾರತದ ತಲಾ ಆದಾಯದಲ್ಲಿ ಭಾರಿ ಏರಿಕೆಯಾಗುವ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. 2050 ರ ವೇಳೆಗೆ ತಲಾ ಆದಾಯ ಎಷ್ಟಿರಲಿದೆ? ಅತಾನು ಚಕ್ರವರ್ತಿ ಪ್ರಕಾರ 2050 ರ ವೇಳೆಗೆ ಭಾರತದ ತಲಾ ಆದಾಯವು $21,000 ಹೆಚ್ಚಾಗಲಿದೆ. ಪ್ರಸ್ತುತ ಭಾರತದ ತಲಾ ಆದಾಯ ಸುಮಾರು $1,183 ನಷ್ಟಿದೆ. ಹಲವು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹಾಗೂ ಏಜೆನ್ಸಿಗಳ ಪ್ರಕಾರ ಪ್ರಸ್ತುತ ವರ್ಷದಲ್ಲಿ ಭಾರತದ ಜಿಡಿಪಿ ಶೇಕಡ 6.3 ನಷ್ಟಿರುವ ನಿರೀಕ್ಷೆ ಇದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಅದೇ ಸಮಯದಲ್ಲಿ ದೇಶದಲ್ಲಿ ಹಣದುಬ್ಬರ ದರವು ಶೇಕಡ 6ರಷ್ಟು ಇರಲಿದೆ. ಅಂತಹ ಪರಿಸ್ಥಿತಿಯಲ್ಲಿ ಪ್ರಸ್ತುತ ಬೆಲೆಗಳಲ್ಲಿ ಜಿಡಿಪಿ ಶೇಕಡ 10ರಿಂದ 12ರಷ್ಟಿದೆ ಅಂತ ನಿರೀಕ್ಷಿಸಲಾಗಿದೆ. ಭಾರತದ ಬೆಳವಣಿಗೆ ದರ ಇದೇ ವೇಗದಲ್ಲಿ ಮುಂದುವರೆದರೆ 2050 ರ ಬೆಳೆಗೆ ದೇಶದ ಆರ್ಥಿಕತೆಯು $30,000 ಮಿಲಿಯನ್ ಮೌಲ್ಯ ತಲುಪಬಹುದಂತೆ. ದೇಶದ ಆರ್ಥಿಕತೆ ಶೇಕಡ 900ರಷ್ಟು ಬೆಳವಣಿಗೆ ಸಾಧ್ಯತೆ. ಭಾರತವು ಪ್ರಸ್ತುತ $3.75 ಟ್ರಿಲಿಯನ್ ಆರ್ಥಿಕತೆಯೊಂದಿಗೆ ವಿಶ್ವದ 5ನೇ ಅತಿದೊಡ್ಡ ಆರ್ಥಿಕತೆಯಾಗಿದೆ. 2027ರ ಬೆಳೆಗೆ ಭಾರತವು 5ನೇ ಟ್ರಿಲಿಯನ್ ಡಾಲರ್ ಆರ್ಥಿಕತೆಯ ಗುರಿಯನ್ನ ಸಾಧಿಸಲಿದೆ ಅಂತ ಆರ್ಬಿಐ ಡೆಪ್ಯೂಟಿ ಗವರ್ನರ್ ಮೈಕೆಂಡಿ ಪಾತ್ರ ಅವರು ಕಳೆದ ತಿಂಗಳು ನಡೆದ ಕಾರ್ಯಕ್ರಮವೊಂದರಲ್ಲಿ ಹೇಳಿದ್ರು. ಎಚ್ಡಿಎಫ್ಸಿ ಬ್ಯಾಂಕ್ನ ಅಧ್ಯಕ್ಷರ ಪ್ರಕಾರ ಮುಂದಿನ 27 ವರ್ಷಗಳಲ್ಲಿ ಭಾರತದ ಜಿಡಿಪಿ ಶೇಕಡ 900ರಷ್ಟು ಬೆಳವಣಿಗೆ ಆಗುತ್ತದೆ ಮತ್ತು $30 ಟ್ರಿಲಿಯನ್ ದಾಟಲಿದೆ. 2023-24ರಲ್ಲಿ ಭಾರತದ ಜಿಡಿಪಿ ಹೇಗಿರಲಿದೆ? ಅಂದಾಜು ಬೆಳವಣಿಗೆಯನ್ನ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇತ್ತೀಚೆಗೆ ಬಿಡುಗಡೆ ಮಾಡಿದೆ. ಐಎಂಎಫ್ ಪ್ರಕಾರ 2023-24ರ ಆರ್ಥಿಕ ವರ್ಷದಲ್ಲಿ ಭಾರತದ ಆರ್ಥಿಕತೆಯು ಶೇಕಡ 6.3ರ ದರದಲ್ಲಿ ಬೆಳವಣಿಗೆ ಕಾಣಲಿದೆ. ಈ ಹಿಂದೆ ಐಎಂಎಫ್ ದೇಶದ ಜಿಡಿಪಿ ಬೆಳವಣಿಗೆ ದರವನ್ನ ಶೇಕಡ 6.1ರಷ್ಟು ಇರಲಿದೆ ಅಂತ ಅಂದಾಜಿಸಿತ್ತು. ಇತ್ತೀಚೆಗೆ ಈ ದರವನ್ನ ಶೇಕಡ 6.3ಕ್ಕೆ ಪರಿಷ್ಕರಿಸಿತ್ತು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.